ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ತುಂಬ ಜನ ವ್ಯೂವರ್ಸ್ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ನಾವು ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೀವಿ, ತೀರ್ಸೋದಕ್ಕೆ ಆಗ್ತಾ ಇಲ್ಲ, ಅಥವಾ ನಾವೇ ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಅದು ನಮಗೆ ವಾಪಸ್ಸೇ ಬರ್ತಾ ಇಲ್ಲ, ಎಷ್ಟು ದುಡಿದ್ರು ಕೂಡ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ತುಂಬ ಬೇಜಾರಾಗ್ಬಿಟ್ಟಿದೆ. ಹೀಗೆ ತುಂಬ ವಿಷಯಗಳನ್ನ ಹೇಳಿಕೊಂಡು ವ್ಯೂವರ್ಸ್ ನನಗೆ ಒಂದು ಮೆಸೇಜ್ ಮಾಡ್ತಾಯಿದ್ರು. ಸೊ ಅವರಿಗೋಸ್ಕರ ನಾನು ಇವತ್ತೊಂದು ತುಂಬಾ ಸಿಂಪಲ್ ಆದ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅಂತೇಳಿಗ ನೋಡ್ಕೊಳ್ಳೋಣಂತೆ. ಹಾಗೆಯೇ ಫ್ರೆಂಡ್ಸ್, ನಾನು ದಿನನಿತ್ಯ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೇನೆ, ಹಾಗಾಗಿ ನಿಮಗೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆ ಲೈಕ್ ಕೂಡ ಹೌದು. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇರ್ಬೋದು, ನಾನು ಒಂದು ಅಲವೇರ ಗಿಡಗಳನ್ನ ತೆಗೆದುಕೊಂಬಂದಿದ್ದೀನಿ. ಈ ಅಲವೇರ ಗಿಡದ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಒಂದು ಮಂತ್ ಕೆಳಗಿರ್ಬೋದು ನಾನಾಗ ಒಂದು ವಿಡಿಯೋ ಮಾಡಿದ್ದೆ, ಇದನ್ನು ಯಾವ ರೀತಿ ಪೂಜೆ ಮಾಡಿ ಮೇನ್ ಡೋರಿಗೆ ಕಟ್ಟಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಈ ಅಲವೇರ ಒಂದೇ ಒಂದು ಎಲೆನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಮನೇಲಿ ಪರಿಹಾರ ಮಾಡ್ಕೋಬೋದು ಅಂತೇಳಿಗ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಅಲವೇರ ಗಿಡದಿಂದ ನಾವು ಒಂದು ಎಲೆಯನ್ನು ಕಿತ್ಕೋಬೇಕು. ಆ ಎಲೆಗೆ ನಾವು ಮೊದಲು ಗಂಗಾಜಲ ಹಾಕಿ ನೀಟಾಗಿ ನಾವು ತೊಳೆದು ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಅದರ ನಂತರ ಸ್ವಲ್ಪ ಅರಿಶಿಣ ತೆಗೆದುಕೋಬೇಕು. ಅರಿಶಿಣಕ್ಕೂ ಅಷ್ಟೇ, ಸ್ವಲ್ಪ ಗಂಗಾಜಲ ಹಾಕಿಬಿಟ್ಟು ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ನಂತರ ನಾವು ಈ ಅಲವೇರದ ಒಂದೇ ಒಂದು ಎಲೆಗೆ ನಾವು ಹಚ್ಚಬೇಕು. ಈ ಅಲವೇರದ ಎಲೆಯಿಂದ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ದುಡ್ಡಿನ ಸಮಸ್ಯೆ ಬರೋದಿಲ್ಲ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಸಾಲದ ಸಮಸ್ಯೆ ಆಗಿರ್ಬೋದು ಅದು ಕೂಡ ತೀರ್ತಾ ಹೋಗುತ್ತೆ. ಆಮೇಲೆ ಈ ಪೂಜೆ ಮಾಡೋದ್ರಿಂದ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅದು ಮರುಪಾವತಿ ಕೂಡ ಆಗುತ್ತೆ. ಅಷ್ಟೊಂದು ಒಳ್ಳೆ ರಿಸಲ್ಟ್ ಇದೆ ಇದರಿಂದ. ನೆಕ್ಸ್ಟ್, ಅಲವೇರ ಎಲೆಯ ತುದಿಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ, ಹಾಗೆ ಮಧ್ಯದಲ್ಲಿ ಸರಸ್ವತಿ, ತುದಿಯಲ್ಲಿ ಈ ಕಡೆ ಇನ್ನೊಂದು ಭಾಗದಲ್ಲಿ ಪಾರ್ವತಿ. ಹಾಗಾಗಿ ಅದರ ನಾವು ಈ ಎಲೆಯಿಂದ ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಒಂದು ಒಳ್ಳೆಯ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಜೊತೆಯಲ್ಲಿ ಇದರಲ್ಲಿ ಒಂದು ತ್ರಿಮೂರ್ತಿಗಳು ಕೂಡ ನೆಲೆಸಿರ್ತಾರೆ. ನಾವು ಎಲೆ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ, ಯಾಕಂತಂದ್ರೆ ಅಷ್ಟು ಒಳ್ಳೊಳ್ಳೆ ವಿಷಯಗಳಿದೆ ಇದರಲ್ಲಿ. ಇದಕ್ಕೆ ಸಾಮಾನ್ಯವಾಗಿ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಔಷಧಿಯ ವೃಕ್ಷ ಅಂತಲೂ ಕೂಡ ಕರೀತಾರೆ, ಹಾಗೆ ಜೊತೆಯಲ್ಲಿ ಆರೋಗ್ಯ ವೃಕ್ಷ ಅಂತಲೂ ಕೂಡ ಕರೀತಾರೆ. ಈಗ ನೋಡಿ, ನಾನು ಅಲವೇರ ಒಂದು ಎಲೆ ಮೇಲೆ ನಾನು ಮೊದಲು ಅರಿಶಿಣ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದ್ರ ನಂತರ ನಾವು ಅದ್ರ ಮೇಲೆ ಐದು ಕಡೆ ಬರೋ ಥರ ನಾವು ಕುಂಕುಮದ ಬೊಟ್ಟನ್ನು ಇಟ್ಟು ಅದ್ರ ನಂತರ ಒಂದು ಹೂವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ. ಇದನ್ನು ಎಲ್ಲಿ ಮಾಡಬೇಕು ಅಂತಂದರೆ ನೀವು ಇದನ್ನು ದೇವರ ಮನೆಯಲ್ಲೇ ಮಾಡಬೇಕಾಗುತ್ತೆ, ಮತ್ತು ಬೇರೆ ಎಲ್ಲೂ ಮಾಡೋಹಾಗಿಲ್ಲ. ದೇವರ ಮನೆಯಲ್ಲಿ ಮಾಡಿ ಇದಕ್ಕೆ ಉದ್ಬತ್ತಿಯನ್ನು ಬೆಳಗಿ ಇದಕ್ಕೆ ಧೂಪ ತೋರಿಸ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಧೂಪ ತೋರಿಸ್ಬಿಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡಿ ಇದನ್ನು ಯಾವ ವಾರ ಮಾಡಬೇಕು ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ಎರಡು ದಿವಸ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ವೀಕ್ಲಿ ಒನ್ ಡೇನೂ ಮಾಡಿದ್ರೂ ನಡೆಯುತ್ತೆ. ಆದರೆ ಮಂಗಳವಾರ ಶುಕ್ರವಾರ ನೀವು ಈ ಪೂಜೆ ಮಾಡಿದಾಗ, ಈಗ ಮಂಗಳವಾರ ಮಾಡ್ತೀನಿ ಅನ್ನೋದಂದರೆ ನೀವು ಸೋಮವಾರನೇ ಅದನ್ನ ರಿಮೂವ್ ಮಾಡಿ ಅದನ್ನ ಎಲ್ಲೂ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ. ಅಥವಾ ಶುಕ್ರವಾರ ಮಾಡ್ತೀನಿ ಅಂತಂದರೆ ನೀವು ಗುರುವಾರನೇ ತೆಗೆದುಬಿಡ್ಬೋದು. ಆದರೆ ನೀವು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳ್ಕೊಳ್ಳೇಬೇಕು. ಈ ಎಲೆನ ತೆಗೆದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಿರ್ತಿರಲ್ಲ ಅದನ್ನು ಮತ್ತೆ ಯಾರು ತುಳಿದ್ರೆ ಅದ್ರ ಕಷ್ಟಗಳು ಏನಿರುತ್ತೋ ಅದು ನಿಮಗೆ ಹೆಚ್ಚಾಗಿ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಅದನ್ನು ಆದಷ್ಟೂ ಯಾರು ಓಡಾಡದೇ ಇರೋಂಥ ಜಾಗದಲ್ಲೇ ಹಾಕಿದ್ರೆ ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಫ್ರೆಂಡ್ಸ್, ನೀವು ಇದನ್ನು ದೇವರ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಇದನ್ನು ಏನು ಮಾಡಬೇಕು ಅಂತಂದರೆ, ಇದನ್ನು ನೀವು ಸ್ಟೀಲ್ ಪ್ಲೇಟ್ ಮೇಲೆ ಇಡೋದಕ್ಕೆ ಬರೋದಿಲ್ಲ. ಒಂದು ಇದು ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಬಿಟ್ಟು ಅದನ್ನು ನೀವು ಎಲ್ಲಿಡಬೇಕು ಅಂತಂದರೆ ಈಶಾನ್ಯ ಮೂಲೆಯಲ್ಲಿ, ಯಾವ ಭಾಗದಲ್ಲಾದ್ರೂ ಸರಿಯೇ, ನೀವು ಲಿವಿಂಗ್ ರೂಮ್ ಹಾಲ್ ಏನಿರುತ್ತೋ ಅಲ್ಲಿ ನೀವು ಒಂದು ಈಶಾನ್ಯ ಭಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ನೀವು ಈ ಪರಿಹಾರ ನಾವು ವಾರದಲ್ಲಿ ಒಂದು ದಿವಸ ಬೇಕಾದ್ರೂ ಮಾಡ್ಬೋದು ಅಥವಾ ಎರಡು ದಿವಸ ಬೇಕಾದ್ರೂ ಮಾಡ್ಬೋದು. ಟ್ಯೂಸ್ಡೇ ಅಥವಾ ಫ್ರೈಡೇ ಎರಡರ ಒಂದು ದಿವಸನಾದರೂ ನೀವು ಮಾಡ್ಕೋಬೋದು. ಈ ರೀತಿ ನೀವು ಇದನ್ನು ಪರಿಹಾರ ಮಾಡ್ಕೋಬೋದು. ನೀವು ಈ ಅಲವೇರ ಎಲೆಯ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ದುಷ್ಟಶಕ್ತಿಗಳು ಕೂಡ ಒಳಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನರದೃಷ್ಟಿ ಕೂಡ ತೆಗೆದಾಕುವಂಥದ್ದು ಶಕ್ತಿ ತುಂಬಾ ಇದೆ ಈ ಅಲವೇರ ಜೆಲ್ಲಲ್ಲಿ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ, ನೀವು ಇದನ್ನು ಪೂಜೆ ಮಾಡ್ತಾ ಮಾಡ್ತಾ ಬಂದಂಗೂ ನಿಮ್ಮಲ್ಲಿ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಈ ನಿಮಗೇನಾದರೂ ನಿಮ್ಮಲ್ಲಿ ಒಂದು ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿತ್ತು ಅಂತಂದರೆ ಅದನ್ನೂ ಕೂಡ ನೀವು ಈ ಅಲವೇರ ಎಲೆ ಪೂಜೆ ಮಾಡೋದ್ರಿಂದ ಪರಿಹಾರ ಮಾಡ್ಕೋಬೋದು. ನೀವು ಇನ್ನೊಂದು ಮಾಹಿತಿ ತಿಳ್ಕೊಳ್ಳೇಬೇಕು ಏನಪ್ಪ ಅಂತಂದರೆ, ಈಗ ನಿಮಗೆ ಯಾರಿಂದನೂ ದುಡ್ಡು ಬರಬೇಕಾಗಿದೆ ಅಂತ ಅನ್ನೋದಾದರೆ, ನೀವು ಅವರ ಹೆಸರನ್ನು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ ನೀವು ಇದನ್ನು ಪೂಜೆ ಮಾಡಿ ನಮಗೆ ಈ ರೀತಿ ದುಡ್ಡು ಬರೋದಿದೆ ಅಂತ ನೀವು ಹೇಳ್ಕೊಂಡು ಅದರ ನಂತರ ಪೂಜೆ ಮಾಡಿ ಇದನ್ನು ಈಶಾನ್ಯ ಮೂಲೆಯಲ್ಲಿ ಇಡಿ. ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ದುಡ್ಡು ಕೂಡ ಮರುಪಾವತಿ ಆಗುತ್ತೆ. ಜೊತೆಲಿ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಒಂದು ಹಣದ ಸಮಸ್ಯೆ ಆಗಿರ್ಬೋದು, ನಿಮಗೆ ಅಥವಾ ದುಡ್ಡು ನಿಲ್ಲದೆ ಇರೋವಂಥದ್ದು ಪರಿಸ್ಥಿತಿನೂ ಕೂಡ ಇರ್ಬೋದು, ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಕೂಡ ನೀವು ಅದನ್ನು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ, ಇದೇ ಕಾರಣಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಅದ್ರ ನಂತರ ನೀವು ಈ ಅಲವೇರ ಎಲೆ ಪೂಜೆ ಮಾಡಿ ಅದ್ರ ನಂತರ ನೀವು ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗುತ್ತೆ.
ಹಾಗೆ ಫ್ರೆಂಡ್ಸ್ ಇದನ್ನು ನೀವು ಒಂದು ವಾರ ಎರಡು ವಾರ ಮಾಡಿದ್ರೆ ಇದರಿಂದ ನಿಮಗೆ ಏನು ಉಪಯೋಗ ಆಗೋದಿಲ್ಲ. ಇದನ್ನು ಆದಷ್ಟು ನಿಮ್ಮ ಸಮಸ್ಯೆಗಳ ಬಗ್ಗೆ ಹರಿಯೋವರೆಗೂ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಾವಾಗಲೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ, ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಬರುತ್ತೆ. ಇದು ತುಂಬಾ ಸರಳವಾದ ಪರಿಹಾರ, ನೀವು ಮಾಡ್ತಾ ಬನ್ನಿ, ಇದ್ರ ರಿಸಲ್ಟ್ ನೀವೇ ನೋಡ್ತಾ ಹೋಗ್ತೀರಾ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.